ಬೀದಿಯಲ್ಲಿ ಹಾಡು ಹಾಡುತ್ತಾ ಭಿಕ್ಷೆ ಬೇಡುತ್ತಿರುವ ಮಹಿಳೆಯರು, ಮತ್ತೊಂದು ಕಡೆ ಚಿಕ್ಕ ಮಕ್ಕಳ ಜೊತೆಗೆ ಗುಡಿಸಲು ಹಾಕಿಕೊಂಡು ಹೋರಾಟಕ್ಕೆ ಕುಳಿತ ತಾಯಂದಿರು, ಇನ್ನೊಂದು ಕಡೆ ತಮ್ಮ ಸಮಸ್ಯೆಗಳನ್ನ ಹಾಡಿನಲ್ಲಿ ಹೇಳುತ್ತಿರುವ ಅಜ್ಜಿಯರು. ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ರಾಯಚೂರು ನಗರದ ಜಿಲ್ಲಾಧಿಕಾರಿ ಕಚೇರಿಯ ಎದುರುಗಡೆಯ ಟಿಪ್ಪು ಸುಲ್ತಾನ ಮೈದಾನದಲ್ಲಿ. ಎಸ್, ಇವರು ಸುಡುಗಾಡು ಸಿದ್ಧ ಸಮುದಾಯದವರು. ಕಳೆದ 75 ವರ್ಷಗಳಿಂದ ರಾಯಚೂರು ಜಿಲ್ಲೆಯ ವಿವಿಧ ಕಡೆಗಳಲ್ಲಿ 12,000 ಅಧಿಕ ಜನರು ವಾಸವಾಗಿದ್ದಾರೆ. ಅಲೆಮಾರಿ ಸಮುದಾಯದವರು ಆದ ಸುಡುಗಾಡು ಸಿದ್ಧರು ಹಲವು ವರ್ಷಗಳಿಂದ ಕುಲಕಸಬು ಮಾಡುತ್ತಾ ಮಸಣದಲ್ಲಿ ಜೀವನ ನಡೆಸ್ತಾ ಇದ್ರು. ಆದರೆ ಇತ್ತೀಚೆಗೆ ಮಸಣಗಳಲ್ಲಿಯೂ ಕೂಡ ಇವರಿಗೆ ಜಾಗ ಸಿಗದೇ ಇರೋದ್ರಿಂದ ಊರೂರು ಅಲೆಯುತ್ತಾ ಭಿಕ್ಷೆ ಬೇಡುತ್ತಾ ಕೂಲಿ ಕೆಲಸ ಮಾಡಿಕೊಂಡು ಬದುಕು ಕಟ್ಟಿಕೊಂಡಿದ್ದಾರೆ. ಇಂತಹ ಅಲೆಮಾರಿ ಸಮುದಾಯಗಳಿಗಾಗಿ ಸರ್ಕಾರ ಹಲವು ಯೋಜನೆಗಳು ಜಾರಿಗೆ ತಂದಿವೆ. ಆದರೆ ಸುಡುಗಾಡು ಸಿದ್ಧ ಸಮುದಾಯಕ್ಕೆ ಮಾತ್ರ ಸರ್ಕಾರದ ಯೋಜನೆಗಳು ಸಿಗದೆ ಅಲೆಮಾರಿ ಜೀವನವನ್ನೇ ನಡೆಸ್ತಾ ಇದ್ದಾರೆ. ಹೀಗಾಗಿ ನಮಗೆ ನಿವೇಶನ ಕೊಡಿ ಅಂತ ಸುಡುಗಾಡು ಸಿದ್ಧ ಸಮುದಾಯದವರು ಹೋರಾಟದ ಹಾದಿ ಹಿಡಿದಿದ್ದಾರೆ. ಮೊದಲು ಮುಖ್ಯವಾಗಿ ಮೂಲಭೂತ ಸಮಸ್ಯೆಗಳಾಗಿರ್ತಕ್ಕಂಥದ್ದು ನಿವಾಸ ಮಾಡೋದಕ್ಕೆ ನಿವೇಶನ. ಫಸ್ಟು ನಿವೇಶನ ಕೊಟ್ಟ ತಕ್ಷಣದಲ್ಲಿ ವಸತಿಯನ್ನು ಕೊಡಬೇಕು ಇವರಿಗೆ. ಮೊದಲು ಮೂಲ ಸೂರನ್ನು ಕೊಡಬೇಕು ಫಸ್ಟು. ಇವರೇನು ಸೂರನ್ನು ಒಂದು ನೆಲೆಯಲ್ಲಿ ಊರೂರು ಸಂಚಾರ ಮಾಡಿದ ಒಂದು ಗ್ರಾಮದಲ್ಲಿ ನೆಲೆಯಾಗಿ ವಾಸ ಮಾಡಿದಾಗ ಮಾತ್ರ ಇವರ ಬದುಕು ಸುಧಾರಣೆ ಆಗಕ್ಕೆ ಸಾಧ್ಯ. ಅವರ ಮಕ್ಕಳ ಶಿಕ್ಷಣ ಮತ್ತು ವಂಚಿತರ ಆಗದೆ ಶಿಕ್ಷಣವನ್ನು ಸೌಲಭ್ಯವನ್ನು ಪಡೆದುಕೊಂಡು ಮುಂದಿನ ದಿನಮಾನಗಳಲ್ಲಿ ಅಧಿಕಾರಿಗಳಾಗಿ ಅವರವರ ಕುಟುಂಬಗಳ ಅವರು ಬದಲಾವಣೆ ಮಾಡ್ತಾರಂತ ನಮ್ಮ ಮೂಲ ಉದ್ದೇಶ. ಅದಕ್ಕೋಸ್ಕರ ಇವರು ಮರ್ತವಾಗಿ ಪ್ರಥಮವಾದ ಸೂರನ್ನು ಬೇಡಿಕೆಯನ್ನು ಸರ್ಕಾರಕ್ಕೆ ಆಗ್ರಹ ಮಾಡದೆ ಇವರಿಗೆ ಮೊದಲು ನೀವು ಮೂಲಭೂತ ಸೌಲಭ್ಯಗಳು ವಂಚಿತರಾಗಿರ್ತಕ್ಕಂಥ ವಸತಿ ಮತ್ತು ನಿವೇಶನ ವಸತಿ ಮತ್ತು ನಿವೇಶನವನ್ನು ಈ ಕೂಡಲೇ ಈ ಸುಡುಗಾಡು ಸಮುದಾಯಗಳಿಗೆ ಕೊಡಬೇಕಂತ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀವಿ. ಇನ್ನು ಸುಡುಗಾಡು ಸಿದ್ಧ ಹಾಗೂ ಬುಡುಗ ಜಂಗಮ ನಿವಾಸಿಗಳು ಇಷ್ಟು ದಿನಗಳ ಕಾಲ ಭಿಕ್ಷೆ ಬೇಡಿ ಜೀವನ ಸಾಗಿಸ್ತಾ ಇದ್ರು. ಈಗ ಭಿಕ್ಷೆ ಬೇಡಿದ್ರೂ ಕೂಡ ಜನರು ಭಿಕ್ಷೆ ಹಾಕಲು ಹಿಂದೇಟು ಹಾಕ್ತಾ ಇದ್ದಾರೆ. ಇತ್ತ ಕೂಲಿ ಕೆಲಸವೂ ಸಿಗ್ತಾ ಇಲ್ಲ ಅಂತಾರೆ ಇಲ್ಲಿನ ಮಹಿಳೆಯರು. ಭಿಕ್ಷೆ ಬೇಡಿದ್ರೆ ಬೇಡ, ಭಿಕ್ಷೆ ಬೇಡಬೇಡ, ನೀವು ಅಲ್ಲಿ ಹಿಡಿದಾಕ್ತೀವಿ ಇಲ್ಲಿ ಹಿಡಿದಾಕ್ತೀವಿ ಅಂತಾರೆ ಸರ್. ನಾವು 100 ರೂಪಾಯಿ ಕೆಲಸಕ್ಕೆ ಹೋಗ್ಬೇಕು, ಇಲ್ಲಾಂದ್ರೆ ಭಿಕ್ಷೆ ಬೇಡದ್ ಬಂದ್ ಮಾಡಿ ಈಗ 4-5 ವರ್ಷ ಆಯ್ತ್ರಿ ಸರ್. ಈಗ 100 ರೂಪಾಯಿ ತರಬೇಕ್ರಿ, ಎಷ್ಟು 4-5 ಜನ ಒಬ್ಬೊಬ್ರಿ, 4 ಮಂದಿ 5 ಮಂದಿ ಮಕ್ಕಳಿದಾರಿ ಸರ್, ಎಷ್ಟು ಓದಿಸ್ಬೇಕು ನಾವು ಏನಂದ್ರೆ ಎದಕ್ ಭಿಕ್ಷೆ ಬೇಡ್ತೀರಿ ನೀವು, ಶಾಲಿ ಓದಿಸ್ಬೇಕಲ್ಲ ಅಂತಾರ್ರಿ ಸರ್. ಶಾಲಿ ಓದಿಸ್ಬೇಕಂದ್ರೆ ಅಲ್ಲಿ ಬ್ಯಾಂಕಿಗೆ ಹೋದ್ರೆ ನಿಮ್ದು ಯಾವ ಊರಾಗಿರ್ತೀರಿ, ವಾಸಸ್ಥಳ ತೋರಿಸ್ರಿ, ನಿಮ್ಮ ಮನೆ ಪತ್ರ ತೋರಿಸ್ರಿ, ನಿಮ್ದು ಕರೆಂಟ್ ಬಿಲ್ಲು ಕೇಳ್ತಾರ್ರಿ ಸರ್, ನಮ್ಮ ಆಧಾರ್ ಕಾರ್ಡ್ ಕೂಡ ಮಾಡಿಸ್ಕೊಳ್ರಿ ಸರ್, ಅಲ್ಲಿ ಹೋದ್ರೆ ಬ್ಯಾಂಕ್ನಾಗ ಹೋದ್ರಿ. ಒಟ್ಟಿನಲ್ಲಿ ಅಲೆಮಾರಿ ಸಮುದಾಯಕ್ಕೆ ಸೇರಿದ ಸುಡುಗಾಡು ಸಿದ್ಧರು ನಮಗೂ ನಿವೇಶನ ನೀಡಿ, ಸರ್ಕಾರದ ಸವಲತ್ತುಗಳು ನೀಡಿ ಅಂತ ಹೋರಾಟ ನಡೆಸಿದ್ದಾರೆ. ಸರ್ಕಾರ ಇವರ ಹೋರಾಟಕ್ಕೆ ಸ್ಪಂದಿಸಿ ಅಲೆಮಾರಿಗಳ ಕುಟುಂಬಗಳಿಗೆ ಬೇಕಾದ ಮೂಲಸೌಕರ್ಯ ಒದಗಿಸಿ ಈ ಅಲೆಮಾರಿಗಳು ಕೂಡ ಒಂದು ಕಡೆ ನೆಲೆ ನಿಲ್ಲುವಂತೆ ವ್ಯವಸ್ಥೆ ಮಾಡಬೇಕಿದೆ. ರಾಯಚೂರಿನಿಂದ ಕ್ಯಾಮರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ನೆಟ್ವರ್ಕ್ ಪ್ರಸ್ತುತಿ, ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.